बनाएंगे बस बस बोलो भारत माता की जय। सर एक मिनट, सर सर एक मिनट, सर एक मिनट। ಬೆಳಗಾಂದಲ್ಲೇ ನಿನ್ನೆ ರಾತ್ರಿನ ಬೆಂಗಳೂರಿನಿಂದ ಬಂದರು. ಆಮೇಲೆ ಸಾಹೇಬರು ನಾನು ಕೂಡ ಡಿಸ್ಕಸ್ ಮಾಡಿ, ನಮ್ಮ ಯಾರು ನಮ್ಮ ಟೀಮ್ ಇದೆ ಅವ್ರು ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಎಲ್ಲರದು ಒಂದೇ ಇದಿತ್ತು. ಫಸ್ಟ್ ಕೆಲಸ ನಾವು ನಮ್ಮ ಪ್ರಚಾರದಲ್ಲಿ ಏನು ಹೇಳಿದ್ದೀವಿ, ನಮ್ಮದು ರಾಷ್ಟ್ರ ಧ್ವಜ ದಿನ ಏರಿಸಬೇಕು, ನಾವು ದಿನ ಹಾಯಿಸ್ಟ್ ಮಾಡಬೇಕು. ಅದು ನಾವು ಪ್ರಚಾರದಲ್ಲಿ ಏನು ಹೇಳಿದ್ವಿ, 2 ವರ್ಷ ಹಿಂದಿನಿಂದ ಚಾಲು ಇದೆ ನಮ್ಮದು. ಪ್ರಚಾರದಲ್ಲೇ ನಾವು ಹೇಳಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ, ರಾಷ್ಟ್ರ ಧ್ವಜ ಅಂದ್ರೆ ನಮ್ಮದು ಸ್ವಾಭಿಮಾನ, ನಮ್ಮ ರೆಸ್ಪೆಕ್ಟ್, ನಮ್ಮದು ಒಳಗಿಂದ ಬರಬೇಕು, ಅದು ನಮ್ಮದು ಹಾಡದಿಂದ ಬರಬೇಕು. ಬರೀ ಮಾತಾಡಿದಂದ್ರೆ ಅದು ಆಗೋದಿಲ್ಲ, ಸಿರ್ ಬಾತ್ ಕರ್ನೆ ಸೇ ಚಿಲ್ಲಾನೆ ಸೇ ವೋ ಪ್ಯಾರ್ ಔರ್ ಮೊಹಬ್ಬತ್ ಔರ್ ರಿಸ್ಪೆಕ್ಟ್ ನಹೀ ಆತಾ ಹೈ ವೋ ಅಂದರ್ ಸೇ ಆನಾ ಚಾಹಿಯೇ. ಇದು ನಮ್ದು ಒಳಗಿಂದ ಇದೆ, ಹಮಾರೇ ಅಂದರ್ ಸೇ ಹೈ ಯೇ. ತೋ ಹಮಾರಾ ಸಬ್ಸೆ ಪಹಲಾ ಕಾಮ ಇಲೆಕ್ಟ್ ಹೋಕೆ ಆನೆ ಬಾದ್ ಮೇ ಬೆಂಗಳೂರು ಜಾಕೆ ಆಕೆ ಜೋ ಹಮ್ ಡಿಸ್ಕಸ್ ಕಿಯೇ, ನಾವು ಎಲ್ಲರೂ ಏನು ಕೂತು ಮಾತಾಡಿದ್ದೀವಿ ಎಲ್ಲ ನಮ್ಮ ಟೀಮು, ಫಸ್ಟ್ ಇದು ಎರಿಸಬೇಕು ಮತ್ತು ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಕಮಿಷನರ್ಗೆ ಮತ್ತು ಕಾರ್ಪೊರೇಷನ್ಗೆ, ಅವ್ರಿಗೆ ರಿಕ್ವೆಸ್ಟು ಮಾಡಿದ್ದೀವಿ, ಡೈರೆಕ್ಷನ್ ಕೊಟ್ಟಿದ್ದೀವಿ, ದಿನ ಇದು ಹೆರಿಸ್ಬೇಕು, ದಿನ ಆಗಬೇಕು. ಬರೀ ಟೆಕ್ನಿಕಲ್ ರೀಸನ್ ಏನಿತ್ತು, ಏನು ಮಳೆದಲ್ಲೇ ವೇಟ್ ಹೆಚ್ಚು ಆಗ್ತೈತಿ ಅವಳಿಗೆ ಓಕೆ, ಇಲ್ಲಾಂದ್ರೆ ನಾರ್ಮಲ್ ಟೈಮ್ಗೆ ದಿನ ಎಷ್ಟು ಖರ್ಚಾಗಲಿ ಇದು ಹಾಯಿಸ್ಟ್ ಆಗಬೇಕು. ಅದರಿಗೆ ಬೇರೆ ಏನು ಸೆಕೆಂಡ್ ರೀಸನ್ ಇಲ್ಲ, ಸೆಕೆಂಡ್ ರೀಸನ್ ಮಾಡಬಾರ್ದು ಯಾರು. ನಾವು ಲಾಸ್ಟ್ ನೋಡಾಕತ್ತೀವಿ ನಾವು ಬರೀ 15th August, 26th January ಇಲ್ಲಾಂದ್ರೆ ಸೆಷನ್ ಟೈಮ್ಗೆ ಹಂಗಾಗಬಾರ್ದು, ದಿನ ಈಗ ಆಗಬೇಕು. ಸಾಹೇಬ್ರು ಯಾಕೆ ಮಾಡಿದ್ರು ಇದ್ದ ನ್ಯಾಷನಲ್ ಧ್ವಜ ಇಲ್ಲೇ ಹೈಯೆಸ್ಟ್ ನ್ಯಾಷನಲ್ ಫ್ಲ್ಯಾಗ್, ನಾವು ನೋಡ್ತಾ ಇದ್ರು ಯಾರ ಕಡೆ ಗ್ರೀನ್ ಫ್ಲ್ಯಾಗ್ ಇದೆ, ಯಾರ ಕಡೆ ಬ್ಲೂ ಫ್ಲ್ಯಾಗ್ ಇದೆ, ಯಾರ ಕಡೆ ಆರೆಂಜ್ ಫ್ಲ್ಯಾಗ್ ಇದೆ, ಎಲ್ಲರೂ ತೊಗೊಂಡು ಓಡ್ತಾರೋ, ಎಲ್ಲರೂ ತೊಗೊಂಡು ಮಾಡ್ತಾರೋ, ನ್ಯಾಷನಲ್ ಫ್ಲ್ಯಾಗ್ ಕಡೆ ಯಾರೂ ನೋಡೋದಿಲ್ಲ, ಯಾರೂ ರಿಸ್ಪೆಕ್ಟ್ ಕೊಡೋದಿಲ್ಲ. ಇಲ್ಲಿ ಹೋಗೋರು ಬರೋರು ನೋಡಿ ನಮ್ಮದು ಫ್ಲ್ಯಾಗ್ ಇದೆ, ನಮ್ಮದು ವತನದು ಫ್ಲ್ಯಾಗ್, ಹಮಾರ ದೇಶಕ ಫ್ಲ್ಯಾಗ್ ಹೈ, ಹಮಾರ ದೇಶ ಕ ತಿರಂಗ ಹೈ, ಹಮ್ ಇಸ್ಕೋ ಸಲಾಮ್ ಕರ್ಕೆ ರೋಜ್ ಜಾಯೆಂಗೆ, ಹಮಾರಕ್ಕೆ ಪ್ಯಾರ್ ಕರೆಂಗೆ, ಹಮ್ ರಿಸ್ಪೆಕ್ಟ್ ಕರೆಂಗೆ, ವೋ ಹರ ಇನ್ಸಾನ್ ಮೇ ಫೀಲಿಂಗ್ ಆನಾ ಚಾಹಿಯೇ, ಸಿರ್ಫ ಬಾತ್ ಕರ್ಕೆ ನಹೀ ಹೋನಾ ಚಾಹಿಯೇ.
और ये हिंदुस्तान का सबसे ऊंचा है, सबसे टॉलेस्ट है, जो हमारे फिरोज भाई ने, माजी शासक ने बनाया था। और इनकी जो विजन थी, वो विजन यही था कि हम रोज इसको लहराएंगे, रोज लहराएंगे, और ये ऐसे ही होगा। हम रोज इसको लहरा के रोज हम इसको देखना चाहेंगे, और जाते जाते हर इंसान सैल्यूट करके, नहीं तो हाथ छाती पे रख के गर्व से मुंह सर ऊपर करके चला जाएगा। बहुत बहुत धन्यवाद सर। इलेक्शन टाइम इलेक्शन टाइम ಎಲ್ಲಾ ಈ ಕಾಮಗಾರಿಗಳು ಎಲ್ಲ ವಿಳಂಬ ಆಗಿತ್ತು ಸರ್, ಈಗ ಎಲ್ ಎನ್ ಟಿ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಎಲ್ಲ ಆಗಿರ್ಬೋದು, ಎಲ್ಲ ಜನ ಸಾಕಷ್ಟು ಕಾಮಗಾರಿ ವಿಳಂಬ. ಒಂದು ನಿಮಿಷ ನಾನು ಮಾತಾಡ್ತೀನಿ. ನಮ್ಮದು ಕೆಲವೊಂದು ಪಾಯಿಂಟ್ಸ್ ಬೆಳಗ್ಗೆ ಶಾಸಕ ಜೊತೆ ನಾನು ಮಾತಾಡಿ ನಮ್ಮ ಇಟ್ಟಿದ್ದೀವಿ ಪಾಯಿಂಟ್ಸ್. ಹಮ್ನೆ ಯೇ ಕಹಾ ಹೇ ಆಮದಾರ್ ಸಾಹಬ್ ಸೆ ಕಿ ಜೋ ಜೋ ಕಾಮ 2018 ಮೇ ಕಂಪ್ಲೀಟ್ ಏಕ್ ದೋ ಮಹೀನೆ ಮೇ ಹೋನೆ ಥೆ ಉಸ್ಕೋ ಜಾನ್ ಬೂಝ್ ಕೆ ಪೆಂಡಿಂಗ್ ರಖಾ ಗಯಾ. 3 स्विमिंग पूल्स हमने बनाए हैं जो 95% 98% कंप्लीट है। ये यहाँ के हमारे युवकों के लिए बनाए गए थे, उसके ऊपर राजकारण करके भी उसको बंद रखा गया है। जिमनेशियम्स बनाए, उसको बंद रखा गया है। हमारे महिला बहनों के लिए, बड़ों के लिए जो ग्लास हाउसेज हमने बनाए हैं, उसको किराए पर चढ़ा देने का एक बहुत बड़ा स्कीम चलाया इन लोगों ने। तो हमने आमदार साहब से कहा है कि सबसे पहले जो भी ओरिजिनल प्लान था स्मार्ट सिटी का, उसको रिव्यू कीजिए। हम 2018 के इलेक्शन से पहले ला के इधर 400-500 करोड़ रुपये अकाउंट में रखे थे स्मार्ट सिटी का। उसका जो भी प्रोविजन था, जो शुरू में एक्शन प्लान था, वो कहाँ चेंज हुआ है, क्या हुआ है, ज़्यादा लाइट का पे और कितना खर्चा हुआ है, लाइट का क्या कॉस्ट है और क्या होना चाहिए, इसका सब बैठ के आप पब्लिक के सामने आईना रखिए। हमारी सरकार जो आई है, एक हमारी जो सरकार आई है वो एंटी करप्शन प्लैंक पे आई है। भ्रष्ट सरकार बोल के हम आए हैं। 40% करप्शन रहा तो करप्शन नहीं है, 4% करप्शन रहा तो भी करप्शन ही है। वी विल हैव टू गिव 0% जीरो एरर गवर्नमेंट हियर, और जो नहीं देता है उसके पीछे हम खुद पड़ेंगे। सबसे पहले ऑफिसर से विनती है कि आप लोग अपना काम, अपना कर्तव्य अच्छी तरह से निभाइए, हम आपके साथ में हैं। ತನಿಖೆ ಮಾಡಕ್ ಹೇಳ್ತೀರಾ ಹೆಂಗೆ ಅಂತ? ಈಗ ನೀವು ಇದ್ದಾಗ ಇದ್ದ ವಿದ್ಯುತ್ ಕಂಬಗಳ ರೇಟ್ ಬಹಳ ಕಡಿಮೆ ಇತ್ತು, ಬಿಜೆಪಿ ಗವರ್ಮೆಂಟ್ ಹಾಕಿದ ವಿದ್ಯುತ್ ಕಂಬಗಳ ರೇಟ್ ಅದು ಕೇಳಿ ಮಾತು. ಅದಕ್ಕೆ ಬೇರೆ ಬೇರೆ ಏಜೆನ್ಸಿ ಅದಾವ, ಅವರು ಎನ್ಕ್ವೈರಿ ಮಾಡ್ತಾರೆ. ಈಗ ಮೊದಲೇ ಶಾಸಕ ಅವರು ಅಪ್ಲಿಕೇಶನ್ ಹೋಗಿ ಕೊಟ್ಟೆ, ಅವ್ರು ದೇ ವಿಲ್ ಅಸೆಸ್ ಎವ್ರಿಥಿಂಗ್, ಎವ್ರಿಥಿಂಗ್ ವಿಲ್ ಬಿ ಅಸೆಸ್. ದಿಸ್ ಇಸ್ ಯುವರ್ ಮನಿ, ದಿಸ್ ಇಸ್ ಯುವರ್ ಟ್ಯಾಕ್ಸ್ ಪೇಯರ್ಸ್ ಮನಿ, ನಾಟ್ ಎನಿ ಇಂಡಿವಿಜುವಲ್ಸ್ ಮನಿ. ಹೌದಲ್ಲ? ಎಲ್ಲ ಏನು ಪ್ರಾಮಾಣಿಕತೆಯಿಂದ ಆಗಬೇಕು, ಪ್ರಾಮಾಣಿಕ ಏನು ನಾವು ಸೌಲಭ್ಯ ಎಲ್ಲರಿಗೆ ಕೊಡಬೇಕಾಗ್ತೈತಿ. ದ್ಯಾಟ್ ಹ್ಯಾಸ್ ಟು ಬಿ ಗಿವನ್ ಟು ದಿ ಪಬ್ಲಿಕ್, ಆ್ಯಂಡ್ ಪಬ್ಲಿಕ್ ಶುಡ್ ಫೀಲ್ ದಿಸ್ ಇಸ್ ಮೈ ಕಂಟ್ರಿ, ದಿಸ್ ಇಸ್ ಮೈ ಸಿಟಿ, ಐ ಆಮ್ ಪ್ರೌಡ್ ಆಫ್ ಇಟ್. ಇಲ್ಲೇ ಏನು ಭ್ರಷ್ಟಾಚಾರ ಇಲ್ಲ, ಏನೂ ಇಲ್ಲ, ಬಡವರು ಶ್ರೀಮಂತರು ಎಲ್ಲರೂ ಆರ್ ಆನ್ ಒನ್ ಫ್ಲ್ಯಾಂಕ್, ಆ್ಯಂಡ್ ದ್ಯಾಟ್ ಈಸ್ ವಾಟ್ ದಿ ಎಮ್ ಎಲ್ ಎ ಹ್ಯಾಸ್ ಬಿನ್ ರಿಕ್ವೆಸ್ಟೆಡ್. ಈಗ ಒಂದು ನಿಮಿಷ ಮಾತಾಡ್ತೇವೆ. ನಾವು ಎಲ್ಲರೂ ಟ್ಯಾಕ್ಸ್ ಕಟ್ತೀವಿ. ಯಾಕೆ ಟ್ಯಾಕ್ಸ್ ಕಟ್ತೀವಿ? ನಮ್ಮದು ರಾಜ್ಯ, ನಮ್ಮ ಸಿಟಿ, ನಮ್ಮ ಕಾನ್ಸ್ಟಿಟ್ಯೂಯನ್ಸಿ, ನಮ್ಮ ದೇಶಕ್ಕೆ ಡೆವಲಪ್ಮೆಂಟ್ ಸಲುವಾಗಿ ನಾವು ಟ್ಯಾಕ್ಸ್ ಕಟ್ತೀವಿ. ನಾವು ಟ್ಯಾಕ್ಸ್ ಇತರ ಸಲುವಾಗಿ ಕಟ್ಟೋದಿಲ್ಲ. ಯಾರು ತಿನ್ನು ಹೋಗಬೇಕಂತ ಯಾಕೆ ಟ್ಯಾಕ್ಸ್ ಕಟ್ಟಿದ್ದೀವಿ? ಅದೇ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲ ಕರೆಕ್ಟ್ ಆಗಬೇಕು, ಹಂಗೆ ಆಗಬೇಕು. ಇಲ್ಲೇ ನಮ್ಮ ಕಾನ್ಸ್ಟಿಟ್ಯೂಯನ್ಸಿದಲ್ಲೇ ಹಂಗೆ ಆಗ್ಬೋದು, ಸಿಟಿದಲ್ಲೇ ಏನು ಚೇಂಜ್ ಆಗೋದಿಲ್ಲ. ಅದರೊಳಗೆ ಏನೂ ಚೇಂಜ್ ಆಗೋದಿಲ್ಲ. ಮತ್ತು ಅವು ಪೆಂಡಿಂಗ್ ವರ್ಡ್ಸ್ ಕೇಳಿದ್ದೇವೆ, ಅದು ನಾವು ಕಾರ್ಪೊರೇಷನ್ ಕಮಿಷನರ್ಗೆ ಮತ್ತು ಆಫೀಸರ್ಸ್ಗೆ ಮಾತಾಡಿದ್ದೇನೆ. ಒಂದು ಅವ್ರಿಗೆ 15 ದಿವಸ ಟೈಮ್ ಬೇಕಾದ್ದು, ಎಲ್ಲ ಏನೇನು ಬಾಕಿ ಇದೆ ಕೆಲಸ, ಕ್ಲೀನ್ ಮತ್ತು ಕ್ಲೀನಪ್ ಮಾಡಲಿಕ್ಕೆ ಎಲ್ಲ ಮಾಡಲಿಕ್ಕೆ 15 ದಿವಸ ಮೇಲೆ ನಾವು ಒಂದೊಂದು ಇನಾಗ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಿನ್ನೆ ಅದು ಇವ್ರ ಏಜೆನ್ಸಿ ಇದೆ, ಯಾರು ಕಾಂಟ್ರಾಕ್ಟರ್ ಯಾರು ನೋಡ್ತಾರೋ ಲೈಟ್ಸ್ದು, ಅವ್ರ ಜೊತೆ ಏನೊಂದು ಮಾತಾಡಿದ್ದೀನಿ. ಅವ್ರಿಗಿನ್ನೂ ಒಂದು ವಾರ ಟೈಮ್ ಕೊಟ್ಟಿದ್ದೀನಿ. ಎಲ್ಲೇ ಲೈಟ್ಸ್ ಬಂದಿದೆ, ಎಲ್ಲೇ ಮಾಡಬೇಕು ಅದು ಮಾಡಬೇಕು, ಎಕ್ಸ್ಕ್ಯೂಸ್ ಇದಿಲ್ಲ ಆ ಥರಗೆ. ಮಾಡಲಿಲ್ಲ ಅಂದ್ರೆ ನಾವು ಬೇರೆ ಸೆಕೆಂಡ್ ಇಯರ್ ಇದ್ದಾರೆ ಕಾಂಟ್ರಾಕ್ಟರ್ದು ಚೇಂಜ್ ಮಾಡ್ತೀವಿ. ನಾವು ಕೆಲಸ ಯಾರು ಮಾಡಿದ್ದಂದ್ರೆ ನಾವು ಅವ್ರಿಗೆ ಅವ್ರ ಜೊತೆ ಇದ್ದೀವಿ, ಅವ್ರಿಗೆ ನಾವು ಸಹಯೋಗ ಕೊಡ್ತೀವಿ, ಎಲ್ಲ ಸಪೋರ್ಟ್ ಕೊಡ್ತೀವಿ. ಯಾರು ಕೆಲಸ ಮಾಡೋದಿಲ್ಲ, ಒಂದು ಕಾಮ್ ನೀ ಕರ್ತಾ ಉಸ್ಕೋ ಹಮ್ ಬರ್ದಾಶ್ ನೀ ಕರೆಂಗೆ, ನಾವು ಹಮ್ ಉಸ್ಕೆ ಸಾಥ್ ಮೇ ನೀ ರಹೆಂಗೆ, ಫಿರ್ ಹಮಾರ್ಗೂ ಏಜೆನ್ಸೀಸ್ ಬದಲಿ ಕರ್ನಾ ಪಡೆ. ಯಾವ ಅನುದಾನದಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀರಿ? ಯಾಕಂದ್ರೆ ಮಹಾನಗರ ಪಾಲಿಕೆ ಅಥವಾ ಏನೋ ಬುಡಾ ಇದನ್ನ ಮಹಾನಗರ ಪಾಲಿಕೆದು ಇದೆ, ಇದು ಮಾಡ್ಲಿಕ್ಕೆ ಜವಾಬ್ದಾರಿ.
ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಸ್ವತಃ ಮಾಡಿ ನಾವು ಮಾಡ್ತೀವಿ. ಸರ್ ಈಗ ರಾಕ್ಷಸ್ಕಂ ಜಲಾಶಯದಲ್ಲಿ ನೀರಿನ ಮಟ್ಟ ಬಹಳ ಇಳಿತಾ ಇದೆ, ಇನ್ನು 20 ದಿವಸ ಮಾತ್ರ ನೀರು ಪೂರೈಕೆ ಮಾಡಬಹುದು ಅಂತ. ಸೊ ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ, ಯಾಕಂದ್ರೆ ನೀರು ಬರ್ತಾ ಇಲ್ಲ. ಏನು ಮೀಟಿಂಗ್, ಫಸ್ಟ್ ಮೀಟಿಂಗ್ ಆಗಲಿಲ್ಲ, ಫಸ್ಟ್ ಮೀಟಿಂಗ್ ಆಯ್ತು ಮೇಲೆ ಅದು ಮಾತಾಡಿ ಒಂದು ಎರಡು ಮೂರು ದಿವಸದಲ್ಲಿ ನಾ ಎಲ್ಲ ಚೆಕ್ ಮಾಡ್ತೀನಿ. ಈಗ ಆಲ್ರೆಡಿ 8 ಫೀಟ್ ನೀರು ಬರ್ತಿದ್ದಾವೆ ಸಿಟಿಗೆ, ಬರೀ 7 ಫೂಟ್ ಅಷ್ಟೇ ಇದೆ, ಈಗ 7 ಅಡಿ ಅಷ್ಟೇ ಇದೆ ರಾಕ್ಷಸ್ ಕಂಪನಿ ನೀರು. ಅದು ದೇವರಿಗೆ ಪ್ರಾರ್ಥನೆ ಮಾಡೋಣ ಬೇಗ ಮಳೆ ಬಂದು. ಸರಿಗಾ ಹಿಡ್ಕಲ್ ಹಿಡ್ಕಲ್ದಿಂದ ಸಾಹೇಬರು ಬಸವನಕೋಟ್ ಫಿಲ್ಟರ್ ಪ್ಲಾಂಟ್ ಹಾಕಿದಾರಲ್ಲೇ, ಬಹಳ ಕಷ್ಟ ತಗೊಂಡು ಬಾಡಿ ಪಂಪಿಂಗ್ ಚಾಲು ಇದೆ, ಅಲ್ಲಿಂದ ನೀರು ತಗೊಂಡು ಬಂದು. ಸರಿ ಅದು ಏನು ಲೈಟಿಂಗ್ ಅವರು ಮಾಡಿದ್ರು, ಮ್ಯೂಸಿಕಲ್ ಫೌಂಟನ್ ಏನಿದ್ರು, ತಮಗೆ ಆಶ್ಚರ್ಯ ಇದೆ. ನಂದು ಇತರಿಗೆ ಬಂದೈತಿ, ಅದು ಸ್ಕ್ರ್ಯಾಪ್ದಲ್ಲೇ ಮಾರಿಬಿಟ್ಟಿದ್ದಾರೆ ಇವರು. ಸರಿ ಸಿ ಎಂ ರೇಸ್ದು ನಿಮ್ಮ ಒಪಿನಿಯನ್ ಹಾಕಿ ಬಂದಿದ್ರಿ? ಸಿ ಎಂ ರೇಸ್ದು ನಾವು ಹೈಕಮಾಂಡ್ದಲ್ಲಿ ಮೇಲೆ ಬಿಟ್ಟಿದ್ದೀವಿ, ಅವ್ರು ಏನು ನಿರ್ಣಯ ತಗೋತೀವಿ. ನಾವು ಹೈಕಮಾಂಡ್ ಎಲ್ಲರಿಗೂ ಒಕ್ಕಟ್ಟಾಗಿ ಹೈಕಮಾಂಡ್ಗೆ ಹೇಳಿದ್ದೀವಿ, ತಾವು ನಿರ್ಣಯ. ನೀವೊಂದು ಭಾಷಣ ಮಾಡಿದ್ರಿ ಸರ್ ಕನಬರ್ಗಿಲಿ, ಅದೀಗ ಮತ್ತೆ ವೈರಲ್ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಈ ಬಾರಿ ಡಿ ಸಿ ಎಂ ಆಗಬೇಕು, ಮುಂದಿನ ಬಾರಿ ಸಿ ಎಂ ಆಗ್ತಾರೆ ಅನ್ನೋದೊಂದು ಭಾಷಣ ಮಾಡಿದ್ರು ಅವಾಗ. ಅದು ನಮ್ದು ಇದಿದೆ, ಇನ್ನೂ ನಾ ಹೇಳ್ತೀನಿ, ಅವ್ರು ಆಗಬೇಕು. ನಾರ್ತ್ ಕರ್ನಾಟಕದಲ್ಲೇ ಅವ್ರು ಟೋಟಲ್ ಲೀಡರ್ಶಿಪ್ ಇದೆ, ಅವ್ರು ಆಗಬೇಕು. ನಾವು ವಿನಂತಿ ಮಾಡ್ತೀವಿ ನಮ್ದು ಹೈಕಮಾಂಡ್ಗೆ, ಅವ್ರಿಗೆ ಡಿ ಸಿ ಎಂ ಮಾಡಿ. ಯಾರಿಗೆ? ಸತೀಶ್ ಜಾರಕಿಹೊಳಿ. ಜಮೀರ್ ಅಹಮದ್ ಅವರು ಡಿ ಸಿ ಎಂ ಆಗಬೇಕು ಅಂತೇಳಿ ಅದು ಹೈಕಮಾಂಡ್ ಮೇಲೆ ಬಿಟ್ಟಿದ್ದೀವಿ. ನಮ್ದೇನು ನಾವು ಭಾಷಣದಲ್ಲಿ ಇಲ್ಲಿ ಹೇಳಿದ್ದೀವಿ, ಅದರಿಗೆ ನಾ ಬಂದಿದ್ದೇನೆ. ನಮ್ದು ಇವ್ರಿಗೆ ಲೀಡರ್ ಅದಾರೋ ಅದರಿಗೆ ಬಂದಿದ್ದೀನಿ ನಾನು. ಥ್ಯಾಂಕ್ ಯು. ಫಿರೋಜ್ ಭಾಯ್ ಕಾ ಜೋ ಹಮಾರೇ ಮಾಜಿ MLA ಹೇ, ಉಂಕಾ ಏಕ್ ವಿಜನ್ ಥಾ ಕಿ ಹಿಂದೂಸ್ತಾನ್ ಕಾ ಸಬ್ಸೆ ಊಂಚಾ ಫ್ಲ್ಯಾಗ್ ಹಮಾರೆ ಶಹರ್ ಮೇ ಹೋನಾ ಚಾಹಿಯೇ. ತೋ ಬಹುತ್ ಸೇ ತಕ್ಲೀಫಾತ್ ಆಯೇ ಥೇ ಉನ್ಕೋ, ಬಹುತ್ ಸೇ ರೀಸನ್ಸ್ ದಿಯೆ ಗಯೇ ಥೇ, ಲೇಕಿನ್ ಉನ್ಹೋನೆ ಡಟ್ ಕೇ ರಹೇ ಔರ್ ಯೇ ಫ್ಲ್ಯಾಗ್ ಉನ್ಹೋನೆ ಊಪರ್ ಸಬ್ಸೆ ಊಂಚಾ ಫ್ಲ್ಯಾಗ್ ಪೋಸ್ಟ್ ಬನಾಯಾ, ಸಬ್ಸೆ ಊಂಚಾ ಫ್ಲ್ಯಾಗ್ ಲಹರಾಯಾ. ಇಸ್ಕಾ ಕಾರಣ ಯೇ ಥಾ ಕಿ ಹಮ್ ಸಭಿ ಗಲಿಯೋ ಮೇ ಖರಿಯೋ ಮೇ ದೇಖತೆ ಹೇ ಕಿ ಕೋಯಿ ಬ್ಲೂ ಫ್ಲ್ಯಾಗ್ ಲೇಕೆ ಜಾತಾ ಹೈ, ಕೋಯಿ ಗ್ರೀನ್ ಫ್ಲ್ಯಾಗ್ ಲೇಕೆ ಜಾತಾ ಹೈ, ಕೋಯಿ ಆರೆಂಜ್ ಫ್ಲ್ಯಾಗ್ ಲೇಕೆ ಜಾತಾ ಹೈ. ಹಮಾರಾ ತಿರಂಗಾ ಬಹುತ್ ಕಮ್ ಲೋಕ ಹಾಥ್ ಮೇ ಲೇತೆ ಹೈ, ಬಹುತ್ ಕಮ್ ಲೋಕ ಹಾಥ್ ಮೇ ಲೇತೆ ಹೈ. ತೋ ಉನ್ಹೋನೆ ಕಹಾ ಥಾ ಕಿ ಇತ್ನಾ ಊಂಚಾ ತಿರಂಗಾ ಬನಾಯೆಂಗೆ ಕಿ ಉಸ್ಕೆ ಜಬ್ ಲಹರತಾ ಹೈ ತೋ ನೀಚೆ ತಕ್ ಆವಾಜ್ ಆಯೇ, ಔರ್ ಜಬ್ ಲಹರತಾ ಹುವಾ ಹಮಾರಾ ಹರ್ ಬಚ್ಚಾ ದೇಖೆ ತೋ ಖುಷ್ ಹೋ ಜಾಯೇ, ಏಕ್ ರಿಸ್ಪೆಕ್ಟ್ ಸೇ ವೋ ಸಲಾಮ್ ಕರ್ಕೆ ಜಾಯೇ, ಅಪ್ನೆ ದಿಲ್ ಪೆ ಹಾಥ್ ಲಗಾಕೆ ಜಾಯೇ, ಅಪ್ನೆ ವತನ್ ಕೆ ಲಿಯೇ ದುಆ ಮಾಂಗ್ ಕೆ ಜಾಯೇ, ಅಪ್ನೆ ವತನ್ ಸೇ ಪ್ಯಾರ್ ಕರೇ. ಹರ್ ಹರ್ ಬಚ್ಚಾ ಮೇರೆ ವತನ್ ಕಾ, ಕೋಯಿ ಭಿ ಜಾತಿ ಕಾ ಹೋ, ಕೋಯಿ ಧರ್ಮ ಕಾ ಹೋ, ವೋ ಹಮಾರೇ ದೇಶ ಸೇ ಬಹುತ್ ಪ್ಯಾರ್ ಕರ್ತಾ ಹೈ, ಬಹುತ್ ಪ್ಯಾರ್ ಕರ್ತಾ ಹೈ. ಕೋಯಿ ಐಸಾ ಬಚ್ಚಾ ನಹೀ ಹೈ, ಕೋಯಿ ಐಸಾ ಬಡಾ ನಹೀ ಹೈ, ಜೋ ಹಮಾರೇ ವತನ್ ಸೇ ಪ್ಯಾರ್ ನಾ ಕರ್ತಾ ಹೋ, ಹರ್ ಏಕ್ ಲಗ್ ಕರ್ತಾ ಹೈ. ಲೇಕಿನ್ ಜಬ್ ಜಾತಾ ಹೈ ನೀಚೆ ಸೇ, ಅಭಿ ಯಹಾಂ ಸೇ ಪಾಸ್ ಹೋಂಗಾ ಔರ್ ದೂರ್ ತಕ್ ಯೇ ದಿಖ್ತಾ ಹೈ, ಹಮ್ ಫ್ಲೈಟ್ ಮೇ ಜಾಯೇ ತೋ ಫ್ಲೈಟ್ ಮೇ ಭೀ ದಿಖ್ತಾ ಹೈ, ತೋ ಹಮ್ ಉಸ್ಕೋ ಸಲಾಮ್ ಕರೇ, ಹಮ್ ಉಸ್ಕೋ ಸಲಾಮ್ ಕರೇ, ಕ್ಯೋ ಇಸ್ಕೆ ನೀಚೆ ಹೀ ಹಮ್ ಚಲ್ತೆ ರಹತೆ ಹೈ, ಇಸ್ಕೆ ನೀಚೆ ಹೀ ರಹತೆ ಹೈ. ಯಹೀ ಸಪ್ನಾ ಲೇಕೆ ಫಿರೋಜ್ ಭಾಯ್ ನೇ ಬನಾಯಾ ಥಾ. ತೋ ಹಮ್ ದೇಖ್ತೇ ಥೇ ಕಿ ಸಿರ್ಫ 15 ಆಗಸ್ಟ್ ಔರ್ 26 ಜನವರಿ ಕೋ ಲಹರಾತಾ ಥಾ, ಯಾ ಸೆಷನ್ ಕೆ ಟೈಮ್ ಪೇ ಲಹರಾತಾ ಥಾ. ತೋ ಹಮ್ನೆ ಸೋಚಾ ಹೈ ಔರ್ ಅಡ್ವಾಯ್ಸ್ ಕೀ ಹೈ ಕಾರ್ಪೊರೇಷನ್ ಸೇ ಕಿ ಯೇ ದೋ ರೋಜ್ ಲಹರಾಯೀ ಹೈ, ಔರ್ ಇಸೆ ಸಬ್ ಮಿಲ್ ಕೇ ರಹೆಂಗೆ, ಸಭಿ ಕೋ ಆಪ್ ಏಕ್ ಗೌರವಮಯ ಮಹಸೂಸ್ ಕರೆಂಗೆ, ಫಕ್ರ ಮಹಸೂಸ್ ಕರೆಂಗೆ ಅಪ್ನೆ ವತನ್ ಕೆ ಬಾರೇ ಮೇ. ಔರ್ ಅಗರ್ ಜಬ್ ಟೆಕ್ನಿಕಲ್ ಅಗರ್ ರೀಸನ್ ಕುಚ್ ಆಯಾ ತೋ ಠೀಕ್ ಹೈ, ಯಾ ತೋ ಬಾರಿಶ್ ಜ್ಯಾದಾ ಹುವಾ ಹೈ, ವೇಟ್ ಬಢ್ ಜಾತಾ ಹೈ ಫ್ಲ್ಯಾಗ್ ಕಾ, ತಭಿ ಹವಾ ಜ್ಯಾದಾ ಹೋ ಜಾತಿ ಹೈ, ತಭಿ ಠೀಕ್ ಹೈ. ನಹೀ ತೋ ಹರ್ ರೋಜ್ ಹಮ್ ಲೆನಾ ನಾ ಲೆನಾ ಚಾಹಿಯೇ, ಔರ್ ಹಮ್ ದೇಖೆಂಗೆ ಆತೆ ಜಾತೆ, ಔರ್ ಆಪ್ ಭಿ ನೋಟ್ ಕೀಜಿಯೇ, ಜಬ್ ಅಗರ್ ನಹೀ ಲಹರಾಯೇಂಗೆ ತೋ ಹಮಾರ್ಕೊ ಸಮಝಾಯಿಯೇ ಹಮ್ ಇಸ್ಕೆ ಊಪರ್. ಕೊರೋನಾ ಮಹಾಮಾರಿ ಮೇ ಜೋ ಮೈನೆ ಕಾಮ್ ಕಿಯಾ ಯಾ ಮೇರಿ ಟೀಮ್ ನೇ ಕಾಮ್ ಕಿಯಾ, ಮೇ ಅಕೇಲೆ ನೇ ಕಾಮ್ ನಹೀ ಕಿಯಾ ಹೈ, ಮೇರಿ ಪೂರಿ ಟೀಮ್ ನೇ ಕಾಮ್ ಕಿಯಾ ಹೈ. ವೋ ಏಕ್ ಇನ್ಸಾನಿಯತ್ ಕೆ ಲಿಯೇ ಥೀ, ವೋ ಏಕ್ ಇನ್ಸಾನಿಯತ್ ಕೆ ಲಿಯೇ ಥೀ. ಔರ್ ಮೇ ಪಹಲೆ ಹಮ್ನೆ ಡಿಸೈಡ್ ಕಿಯಾ ಥಾ ಕಿ ಹರ್ ಧರ್ಮ ಹರ್ ಮಜಹಬ್ ಹರ್ ಭಾಷಿ ಕೋ ಜೋ ಭಿ ಹಮ್ ಕರ್ ಸಕತೆ ಹೈ ಕರೆಂಗೆ, ಚಾಹೇ ದವಾಯಿ ಹೋ, ಚಾಹೇ ಕೋವಿಡ್ ಸೆಂಟರ್ ಹೋ, ಚಾಹೇ ಆಕ್ಸಿಜನ್ ಹೋ, ಚಾಹೇ ಅಂತಿಮ ಕ್ರಿಯಾಕ್ರಮ ಹೋ, ಹಮ್ನೆ ಕಹಾ ಭೇದಭಾವ ನಹೀ ಕಿಯೇ. ವೋ ಏಕ್ ಇನ್ಸಾನಿಯತ್ ಕೆ ಲಿಯೇ ಕಿಯಾ, ಔರ್ ಐಸೆ ಜಬ್ ಕಾಮ್ ಆತೇ ರಹೆಂಗೆ ತೋ ಹಮ್ ಇನ್ಸಾನಿಯತ್ ಕೆ ಲಿಯೇ ಕರ್ತೇ ರಹೆಂಗೆ. ಅಬ್ ಜಬ್ ಸರ್ಕಾರ ಮೇ ಆಯೇ ಹೈ ತೋ ಸಿಟಿ ಕಾ ಡೆವಲಪ್ಮೆಂಟ್ ಕಾಮ್ ರಹತಾ ಹೈ, ಗರೀಬೋ ಕಾ ಘರ್ ಕಾ ಕಾಮ್ ರಹತಾ ಹೈ,
पानी का रहता है एक अलग जिम्मेदारी है, और हम जो दोनों जिम्मेदारी, जैसे वो जिम्मेदारी हमने एक रिस्पॉन्सिबल होके की थी, ये भी एक रिस्पॉन्सिबिलिटी लेके ही करेंगे। एक छोटा सा, अभी आके मैंने दो दिन हुआ है, फिर बैंगलोर जाके आया हूँ, थोड़ा ऑफिसर्स के साथ बैठ के डिस्कस करके जो जो काम कंप्लीट है, जो जो कॉन्ट्रैक्ट्स दिए गए हैं, जो कॉन्ट्रैक्ट्स उन्होंने स्टार्ट नहीं किए हैं, क्यों नहीं किए हैं, क्या हुआ है, उसका पूरा एक मीटिंग लेके बात करके आगे का काम करेंगे। बड़ी शान से लहरा था उसको, दरमियान में कभी 15 अगस्त कभी 26 जनवरी को फिर तो खंबाई नज़र आता था। तो आप भी, आप राजू सेठ जीत कर आए हैं, तो आज ही इसे दोबारा लहराया गया है। जो बीच में रुकावट पैदा हुई थी उस पर क्या कहेंगे, और आने वाले दिनों में क्या? जो भी रुकावटें थी वो अफसोसजनक थी, नहीं होना चाहिए, चाहे कोई भी हो, पॉलिटिकल पार्टी हो, भाषा हो, जाति हो। हाँ, वो झंडा उतारना क्या उस पार्टी की विचारधारा? वो हम नहीं बोल सकते क्या उनकी मंशा थी, वो कहना और एक नया डिबेट शुरू करना है। अब हमें लोगों को आदत दिलाना है कि ये झंडा यहाँ रोज़ लहराता है, और जो दिन नहीं लहराता हम लोगों से यही गुजारिश करेंगे कि चलो टेक्निकल महीने में एक दो बार कभी हो जाता है, बारिश में जब रुक जाता है, या अगर ऐसे आदत पड़ जाती है, इफ द एक्सेप्शन बिकम्स द रूल कि नीचे रखना है, तो फिर लोगों को फिर यहाँ प्रोटेस्ट करना पड़ेगा। आपके हक है और आपकी मोहब्बत अगर है तो फिर आपको यहाँ रुक के उसको वापस लहराना पड़ेगा, प्रेशर डालना पड़ेगा आपको। आप सिर्फ ऐसे देख के हाँ था अब नहीं है, नहीं, खामोश रहने से बहुत से आपके हक कुचल दिए जाते हैं। तो ये सभी को अप्लाई होता है, सभी को अप्लाई होता है। धीरे 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 ये बीमारी ऐसे फैलती है कि भाई कोई कोई चीज़ का डिसिप्लिन बचता ही नहीं है, और ये पर्टिकुलर कोई इलाका है या जाति है या भाषा है ये नहीं है, दिस इज इन द वेस्टेड इंटरेस्ट ऑफ सर्टेन पीपल। लोगों को खंबा भी देखने की आदत पड़ी थी तो। हाँ, आप झंडा देखने की आदत पड़ी, अब मालूम हो गया कि राजू सेठ साहब MLA बन गए हैं, अब यह यहीं रहेगा अगले 5 साल तक। हाँ, अब ये सिग्नल हो गया है। हाँ, पुराने जमाने में तोप चलाते थे, अब हम झंडा चलाएं कि हम हैं यहाँ पे। हाँ?